ಈಗ ಜಾಸ್ತಿ ನನ್ಗೆ ತುಂಬಾ ಸುಸ್ತಂದ್ರೆ ಸುಸ್ತ್ ಕೆಲಸ ಮಾಡಕ್ ಆಗ್ತಿಲ್ಲ ಸರ್, ಅದೊಡ್ಡದ್ದು. ಆಮೇಲೆ ಗ್ಯಾಸ್ಟ್ರಿಕ್ ತುಂಬಾ ಬೆನ್ನಲ್ಲಿ ಬಂದ್ಬಿಟ್ರೆ ಒಂದೆರಡು ಗಂಟೆ ರಾತ್ರಿ ಇದಕ್ಕ ಆಗ್ತಿಲ್ಲ, ಅಷ್ಟು ನೋವು ಬಿಡ್ತು, ಅದು ಹೊರಟೋಯ್ತು. ಆಮೇಲೆ ಅಲರ್ಜಿ, 3 ವರ್ಷದಿಂದ ತಣ್ಣೀರೇ ಕುಡಿತಿಲ್ಲ, ಮಜ್ಜಿಗೆನು ಕುಡಿತಿಲ್ಲ, ಸೌತೆಕಾಯಿ ತಿಂತಾ ಇಲ್ಲ, ಏನು ಕೋಲ್ಡ್ ಪದಾರ್ಥ ತಿಂದ್ರೆ ಸೋರೋದು, ಅದು ಹೊರಟೋಯ್ತು ಸರ್. ಆಮೇಲೆ ಸುಗರ್ ಸುಗರ್ ಅಲ್ಲಿ ಇವಾಗ ತೋರಿಸ್ಕೊಂಡು ಬಂದೆ, ನಾರ್ಮಲ್ ಬಂದ್ಬಿಟ್ಟಿದೆ ಅಂತ ಡಾಕ್ಟರ್ ಹೇಳಿಕೊಂಡ ಒಂದು ಕಿಲಾ ಬಂದೆ. ಖುಷಿ ಆಗುತ್ತೆ, ಏನ್ ಮಾಡ್ತೀನಿ ಅಂದ್ರು, ಈ ತರ ಒಂದು ಹೇಳಿಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ ಅದಕ್ಕೆ ತುಂಬ ಸುಸ್ತು ಇಲ್ಲ, ಡಿಸೈನು ಚೆನ್ನಾಗಿ ಬರ್ತಾ ಇದ್ದು, ಕೆಲಸನೂ ಚೆನ್ನಾಗಿ ಆಗ್ತೀವಿ ಮಾತ್ರ ಮಾಡಕ್ಕಾಗ್ತಾ ಇಲ್ಲ ಸರ್. ಸುಸ್ತಿಗೆ ಸುಮ್ಮನೆ ಮಲ್ಕೊಂಡಿರೋಣ, ಕೆಲಸ ಮಾಡಿದ್ರೆ ಆಗಲ್ಲ, ಹಂಗಾಗ್ತಿತ್ತು. ಒಳ್ಳೇದೇ ಸರ್, ತುಂಬ ಅಗಸೆ ಮಜ್ಜಿಗೆ ಬೆಳಿಗ್ಗೆ ಸಾಯಂಕಾಲ ತಗೊಳ್ತೀನಿ. ಆಮೇಲೆ ಇದು ಬೆಳಿಗ್ಗೆ ಎದ್ದ ತಕ್ಷಣನೇ ಮುಚ್ಚಳ ತಗೊಳ್ತೀವಿ ಸರ್, ಅದು ಮಧ್ಯಾಹ್ನ. ಆಮೇಲೆ ಮಧ್ಯಾಹ್ನ ಒಂದ್ ಮುಚ್ಚಲ, ಸಾಯಂಕಾಲ ಒಂದ್ ಮುಚ್ಚಲ. ಆಮೇಲೆ ಬಾಳೆಹಣ್ಣು ದಿಂಡಿರಲ್ಲೇ ಸರ್, ಅದು ಸ್ವಲ್ಪ ಪೀಸ್ ಮಾಡ್ಬಿಟ್ಟು ದಿಂಡು ಅಲ್ಲ ಅದು ಇದ್ರ ಜ್ಯೂಸ್ ತರ ಮಾಡ್ಬಿಟ್ಟು ನಿಮ್ಮ ಸ್ವಲ್ಪ ಹಾಕ್ಬಿಟ್ಟು ತಿಂತೀವಿ ಬೆಳಿಗ್ಗೆ. ಬೆಳಿಗ್ಗೆ ಮಾತ್ರ ಊಟಕ್ಕೆ ಮೊದಲು ಊಟಕ್ಕೆ ಮೊದಲೇ ಬಿಸಿನೀರಲ್ಲಿ ಹಾಕೊಂಡು ಕುಡಿದ್ವಿ ಇದು. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಅದು ತಿಂತೀವಿ. ಮೆಂತ್ಯ ಸ್ವಲ್ಪ ನೆನಾಕ್ ಕೊಟ್ಟಿರ್ತೀವಿ ಸರ್, ಮಲ್ಕೆ ಬರ್ತದೆ ಬೆಳಿಗ್ಗೆ ಒಂದೆರಡು ದಿನ ಆದ್ರೂ ಸ್ವಲ್ಪ ದಿನಕ್ಕೆ ಸ್ವಲ್ಪ ಸ್ವಲ್ಪ ತಿಂತೀವಿ. ಇದು ಅಷ್ಟೇ, 3 ತಿಂಗಳ ಮೇಲೆ ನಮ್ಮ ಬರೀ ಅದೇ ಏನು ಬಾಳೆದಿನ ಜ್ಯೂಸ್, ಆಮೇಲೆ ಮೆಂತ್ಯ ಕಾಳು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅಕ್ಸೆ ಮಂದಿ ಗೆಲ್ಸ ಅಷ್ಟ. 3 ತಿಂಗಳು ಮುಗಿಸಾಕ್ತಿವಿ. ಅದಕ್ಕೆ ನಾನು ತಮ್ಮನಿಗೆ ಕರ್ಕೊಂಡ್ ಬರೋಣ.